ಮಲೆನಾಡಿನಲ್ಲಿ ಮಳೆರಾಯ ಅಬ್ಬರಿಸ್ತಾ ಇದ್ದಾನೆ. ಆ ಊರಿಗೆ ಮಳೆ ಬಂದ್ರೆ ಸಾಕು, ಊರಿನ ಜನರು ಮಕ್ಕಳು ಶಾಲೆ ಹೋಗೋದಕ್ಕೆ ಕೆಲಸ ಹೋಗೋದಕ್ಕೆ ತೊಂದರೆ ತಪ್ಪಿದ್ದಲ್ಲ. ಜೀವ ಕೈಯಲ್ಲಿ ಹಿಡ್ಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಇದೀಗ ನಾವು ಹೇಳ್ತಾ ಇರುವಂತಹದ್ದು ಶಿವಮೊಗ್ಗ ತಾಲೂಕು ಉಂಬ್ಳೆಬೈಲು ಸಮೀಪ ಕಾಕನ ಹಸೂಡಿ ಮರಾಠಿ ಕ್ಯಾಂಪ್ನ ಜನರ ಗೋಳು. ಗ್ರಾಮದ ಕೆರೆ ಕಟ್ಟೆಗಳು ತುಂಬಿ ಹರಿಯುತ್ತಿದ್ದು ನಿತ್ಯ ಶಾಲೆಗೆ ಕೆಲಸಕ್ಕೆ ಹೋಗಲು ಜನರು ಮಕ್ಕಳು ಪರದಾಡುವಂತಾಗಿದೆ. ಹರಿಯುತ್ತಿರುವ ಮಳೆ ನೀರಿನಲ್ಲಿಯೇ ಜನರು ನಡೆದುಕೊಂಡು ಹೋಗಬೇಕು. ಪ್ರತಿ ಬಾರಿ ಮಳೆ ಬಂದಾಗಲೂ ಇದೇ ಪರಿಸ್ಥಿತಿ ಇದೆ. ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ. ದೃಶ್ಯದಲ್ಲಿ ನಾವು ನೋಡ್ತಾ ಇರುವಂತಹದ್ದು ಶಿವಮೊಗ್ಗ ತಾಲೂಕು ಉಂಬ್ಳೆಬೈಲು ಸಮೀಪ ಕಾಕನ ಹಸೂಡಿ ಮರಾಠಿ ಕ್ಯಾಂಪ್ನ ದೃಶ್ಯಗಳು. ಈ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಒಂದು ದಡದಿಂದ ಮತ್ತೊಂದು ದಡಕ್ಕೆ ಜನರು ಗಾಡಿಯನ್ನ ಅಲ್ಲಿಯೇ ನಿಲ್ಲಿಸಿ ಸೇತುವೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾದಂತಹ ಗೋಳನ್ನ ಜನರು ಮಳೆಗಾಲದಲ್ಲಿ ಅನುಭವಿಸ್ತಾ ಇದ್ದಾರೆ. ಗ್ರಾಮದ ಕೆರೆ ಕಟ್ಟೆಗಳು ತುಂಬಿ ಹರಿತಾ ಇದೆ, ಮಳೆರಾಯನ ಅಬ್ಬರ ಕೂಡ ಜೋರಾಗಿದೆ. ಹಾಗಾಗಿ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಹೋಗ್ಬೇಕಂದ್ರೆ ಇವರು ಸೇತುವೆ ಮೇಲೆ ಹೋಗ್ಬೇಕು. ಹಾಗಾಗಿ ಇಲ್ಲಿ ಮಳೆ ಜೋರಾಗಿರುವಂತಹ ಹಿನ್ನೆಲೆಯಲ್ಲಿ ಕೆರೆ ಕಟ್ಟೆಗಳು ತುಂಬಿ ಸೇತುವೆ ಮೇಲೆ ಕೂಡ ನೀರು ನಿಂತಿದೆ. ಆ ಸೇತುವೆನೇ ದಾಟ್ಕೊಂಡು ಆ ನೀರಿನ ಮೇಲೆ ನಡ್ಕೊಂಡು ಅಲ್ಲಿನ ಜನರು ಮಕ್ಕಳು ಶಾಲೆಗೆ ಕೆಲಸಕ್ಕೆ ಹೋಗುವಂತಹ ಪರಿಸ್ಥಿತಿ ಪ್ರತಿ ವರ್ಷವೂ ಕೂಡ ಇಲ್ಲಿನ ಜನರು ಫೇಸ್ ಮಾಡ್ತಾ ಇದ್ದಾರೆ. ಒಂಚೂರು ಕೂಡ ಆಯ ತಪ್ಪಿ ಅಕ್ಕಪಕ್ಕ ಹೋದ್ರೂ ಕೂಡ ಕೆರೆ ಕಟ್ಟೆಗೆ ಮಕ್ಕಳು ಬೀಳುವಂತಹ ಚಾನ್ಸಸ್ ಇರುತ್ತೆ, ಹಾಗೆ ಜನರು ಬೀಳುವಂತಹ ಚಾನ್ಸಸ್ ಇರುತ್ತೆ. ಈ ಜನರ ಹೋಗುವಂತಹ ರೀತಿ ನೋಡಬಹುದು, ತುಂಬಾ ಕೇರ್ಫುಲ್ ಆಗಿ ಹೋಗ್ತಾ ಇದ್ದಾರೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿಯನ್ನ ಅವರು ನಿಭಾಯಿಸ್ತಾ ಇದ್ದಾರೆ. ಜನಪ್ರತಿನಿಧಿಗಳ ಗಮನಕ್ಕೆ ತಂದ್ರೂ ಕೂಡ ಪ್ರಯೋಜನವಾಗಿಲ್ಲ ಅಂತ ಹೇಳಿ ಅಲ್ಲಿನ ಜನರು ಗೋಳನ್ನ ಹೇಳ್ಕೊಂಡಿದ್ದಾರೆ. ಹೀಗೆ ನಡೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಮಕ್ಕಳ ಜೀವ ಹೋದ್ರೆ ಅದಕ್ಕೆ ಯಾರು ಹೊಣೆ? ಒಂದು ಸೇತುವೆಯನ್ನ ನಿರ್ಮಿಸಿದ್ರೆ ಈ ಭಾಗದ ಜನರ ಸಂಕಷ್ಟ ಬಗೆಹರಿಯುತ್ತೆ. ಶಿವಮೊಗ್ಗ ಸೇರಿದಂತೆ ಇತರ ನಗರ ಪ್ರದೇಶಗಳಿಗೆ ಹೋಗೋದಕ್ಕೆ ತೊಂದರೆಯಾಗಿದೆ. ಜನರು ಕೆಲಸಕ್ಕೆ ಹೋಗೋದನ್ನ ಬಿಡೋಕೆ ಆಗೋದಿಲ್ಲ. ಆದ್ರೂ ಕೂಡ ಜನರು ಕೆರೆ ಕಟ್ಟೆಗಳು ತುಂಬಿ ಹರಿತಾ ಇದ್ರು ಕೂಡ ಜೀವದ ಭಯದ ಹಂಗನ್ನ ತೊರೆದು ಜನರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ. ಇಲ್ಲಿ ದೃಶ್ಯದಲ್ಲಿ ನೋಡಬಹುದು, ಈ ಬೈಕ್ ಸರಿಸುಮಾರು ಅರ್ಧಕ್ಕರ್ಧ ಬೈಕ್ ನೀರಿನಲ್ಲಿ ಮುಳುಗ ಹೋಗಿದೆ. ಆದ್ರೂ ಕೂಡ ಮಕ್ಕಳನ್ನ ಶಾಲೆಗೆ ಬಿಡಬೇಕಾದಂತಹ ಪರಿಸ್ಥಿತಿ ಇರೋದ್ರಿಂದ ಆ ಕೆರೆ ಕಟ್ಟೆ ತುಂಬಿದ್ರೂ ಕೂಡ ಆ ನೀರಿನಲ್ಲೇ ಜನರು ಒಂದು ದಡದಿಂದ ಇನ್ನೊಂದು ದಡಕ್ಕೆ ಹೋಗಿ ಮಕ್ಕಳನ್ನ ಶಾಲೆಗೆ ಕಳಿಸ್ತಿದ್ದಾರೆ.